ಕಲಬುರ್ಗಿಯಲ್ಲಿ ಮಗಳ ಸಾವಿನ ನ್ಯಾಯಕ್ಕಾಗಿ ಅಳಿಯನ ಮನೆ ಮುಂದೆ ಧರಣಿ ಮಾಡಿದಂತಹ ಒಂದು ಘಟನೆ ನಡೆದಿದೆ. ಅಳಿಯನ ಮನೆ ಮುಂದೆ ಬ್ಯಾನರ್ ಹಾಕಿ ಧರಣಿ ಮಾಡಲಾಗಿದೆ. ಕಲಬುರ್ಗಿ ನಗರದ ಜಯತೀರ್ಥ ನಗರದಲ್ಲಿ ಈ ಧರಣಿ ನಡೆದಿರೋದು. ತೆಲಂಗಾಣ ಮೂಲದ ಚನ್ನಪ್ಪ ಗೌಡ ಧರಣಿ ಕುಳಿತಿದ್ದಾರೆ. 5 ವರ್ಷದ ಹಿಂದೆ ಶಂಕರರೆಡ್ಡಿ ಜೊತೆ ವಿಜಯಲಕ್ಷ್ಮಿ ಮದುವೆ ಆಗುತ್ತೆ. ಸೇಡಂನ ಎಂಜಿನಿಯರ್ ಶಂಕರರೆಡ್ಡಿ ಜೊತೆ ವಿಜಯಲಕ್ಷ್ಮಿ ವಿವಾಹ ಆಗ್ತಾರೆ. ಅಕ್ಟೋಬರ್ 23, 2023 ಮಗಳು ವಿಜಯಲಕ್ಷ್ಮಿ ಮೃತಪಡ್ತಾರೆ. ಮಗಳ ಸಾವಿನ ಬಗ್ಗೆ ಚನ್ನಪ್ಪ ಗೌಡ ಕುಟುಂಬಕ್ಕೆ ಅನುಮಾನ ಇದೆ. ವರದಕ್ಷಿಣೆ ಕಿರುಕುಳ ನೀಡಿ ಸಾಯಿಸಿದ್ದಾರೆ ಅನ್ನುವಂತಹ ಆರೋಪ. ಮಗಳ ಸಾವಿನ ಬಳಿಕ ಪಂಚರ ಸಮ್ಮುಖದಲ್ಲಿ ಒಪ್ಪಂದ ಆಗುತ್ತೆ. 2 ವರ್ಷದ ಮೊಮ್ಮಗಳನ್ನ ಚನ್ನಪ್ಪ ಗೌಡ ಕುಟುಂಬಕ್ಕೆ ನೀಡಬೇಕು ಅನ್ನುವಂತಹ ಒಪ್ಪಂದ. ಅದು ಮೊಮ್ಮಗಳ ಪಾಲನೆಗೆ 10 ಎಕರೆ ಜಮೀನು ಮತ್ತು 30 ಗ್ರಾಂ ಬಂಗಾರ ಕೊಡಬೇಕು, 40 ಲಕ್ಷ ಹಣ ನೀಡೋದಾಗಿಯೂ ಶಂಕರರೆಡ್ಡಿ ಕುಟುಂಬ ಭರವಸೆ ನೀಡುತ್ತೆ. ಲಿಖಿತ ಭರವಸೆ ಕೊಟ್ಟ ಕುಟುಂಬ ಈಗ ದಿಢೀರ್ ನಾಪತ್ತೆಯಾಗಿದೆ. ನಾಪತ್ತೆಯಾದ ಅಳಿಯನ ಮನೆಯ ಎದುರು ಧರಣಿ ಮಾಡಿದ್ದ ಮೃತ ವಿಜಯಲಕ್ಷ್ಮಿ ಪೋಷಕರು ನ್ಯಾಯಕ್ಕಾಗಿ ಧರಣಿ ಮಾಡಿದ್ದಾರೆ, ಅಂಗಲಾಚ್ತಾ ಇದ್ದಾರೆ. ಮೊಮ್ಮಗಳನ್ನು ನಾವು ಸಾಕ್ತೀವಿ, ಏನು ಒಪ್ಪಂದ ಆಗಿದೆಯೋ ಆ ಒಪ್ಪಂದದ ಪ್ರಕಾರ ನಡೆದುಕೊಳ್ಳಿ ಅಂತ. ಆದರೆ ಈಗ ಅಳಿಯ ಶಂಕರರೆಡ್ಡಿ ನಾಪತ್ತೆ ಆಗಿರೋದು ಕುಟುಂಬವನ್ನು ಕಂಗೆಡಿಸಿದೆ. ಮೃತ ವಿಜಯಲಕ್ಷ್ಮಿಯ ತಂದೆ ಬ್ಯಾನರ್ ಅಂಟಿಸ್ತಾ ಇರುವಂತಹ ದೃಶ್ಯ ನೋಡಿದ್ರಿ. ನಮ್ಮ ಮಗಳ ಸಾವಿಗೆ ನ್ಯಾಯ ಬೇಕು ಅಂತ ಒತ್ತಾಯವನ್ನು ಮಾಡ್ತಿದ್ದಾರೆ. ಕಲಬುರ್ಗಿ ನಗರದಲ್ಲಿ ನಡೆದಂತಹ ಘಟನೆ. ಕಲಬುರ್ಗಿ ನಗರದ ಜಯತೀರ್ಥ ನಗರದಲ್ಲಿ ಈಗ ಪ್ರತಿಭಟನೆ ಕೂತಿದ್ದಾರೆ ವಿಜಯಲಕ್ಷ್ಮಿ ಪೋಷಕರು. 5 ವರ್ಷದ ಹಿಂದೆ ಮಗಳನ್ನು ಶಂಕರರೆಡ್ಡಿ ಎನ್ನುವರಿಗೆ ಮದುವೆ ಮಾಡಿಕೊಡ್ತಾರೆ. ಆದರೆ ವಿಜಯಲಕ್ಷ್ಮಿ ಕಳೆದ ವರ್ಷ ಮೃತಪಡ್ತಾರೆ. ವಿಜಯಲಕ್ಷ್ಮಿ ಸಾವಿಗೆ ಅನುಮಾನವನ್ನು ಕೂಡ ಕುಟುಂಬಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. ಚನ್ನಪ್ಪ ಗೌಡ ಕುಟುಂಬ ಅನುಮಾನ ವ್ಯಕ್ತಪಡಿಸಿ ಈಗ ಧರಣಿ ಕೂತಿದೆ. ಇಲ್ಲೊಬ್ಬ ವ್ಯಕ್ತಿ ತನ್ನ ಮಗಳ ಸಾವಿನ ಸೇಡಿಗೋಸ್ಕರ ಮಗಳ ಗಂಡನ ಮನೆಯ ಮುಂದ್ಗಡೆ ಬ್ಯಾನರನ್ನು ಅಂಟಿಸಿ ನನ್ನ ಮಗಳ ಸಾವಿಗೆ ಗಂಡ, ಅತ್ತೆ, ನಾದಿನಿಯರು ಕಾರಣ ಅಂತ ಬ್ಯಾನರ್ ಅಂಟಿಸಿರುವಂತಹ ಅಪರೂಪದ ಘಟನೆ ಕಲಬುರ್ಗಿಯಲ್ಲಿ ಕಂಡುಬರ್ತಾ ಇರುವಂಥದ್ದು. ನಾವು ನಿಂತಿರುವುದೀಗ ಕಲಬುರ್ಗಿ ನಗರದ ಜಯತೀರ್ಥ ನಗರ ಬಡಾವಣೆಯಲ್ಲಿ ಇಲ್ಲಿರುವಂತಹ ಶಂಕರಲಿಂಗೇಶ್ವರ ನಿಲಯ ಅನ್ನುವಂತಹ ಒಂದು ಮನೆ. ಈ ಮನೆಯ ಮುಂಭಾಗದಲ್ಲಿ ವ್ಯಕ್ತಿಯೊಬ್ಬರು ಈ ರೀತಿ ಧರಣಿ ಕೂತಿರುವಂಥದ್ದನ್ನು ಕಾಣಬಹುದಾಗಿದೆ. 1-2 ದಿನ ಅಲ್ಲ, ಕಳೆದ 4-6 ದಿನಗಳಿಂದಲೂ ಕೂಡ ಈ ವ್ಯಕ್ತಿ ಈ ರೀತಿ ಧರಣಿ ಕೂತಿರುವಂತದ್ದು. ಸರಿಗ ನೀವು ಇಲ್ಲಿ ಧರಣಿ ಕೂತಿದ್ದೀರಿ, ಹಿಂದ್ಗಡೆ ಅಪರೂಪದೊಂದು ಬ್ಯಾನರ್ ಕೂಡ ಹಾಕಿದ್ದೀರಿ, ಏನು ಹಿನ್ನೆಲೆ, ಏನು ನಿಮ್ಮ ಮಗಳ ಸಾವಿನ ಹಿನ್ನೆಲೆ ಏನಿದೆ? ನಾವು ಇಲ್ಲಿ ಶಂಕರಪಲ್ಲಿಗೆ ಅಂತೇಳಿ ಹೆಣ್ಣು ಕೊಟ್ಟಿದ್ದೀವಿ ಇದೇ ಮನೆಗೆ. ಅವ್ರು ಕೊಟ್ರೆ ನನ್ನ ಮಗಳು ಟಾರ್ಚರ್ ಕೊಟ್ಟಕಂತಾನೆ ಯಾರ ಇಷ್ಟಿಷ್ಟಕ್ಕ. ಎಷ್ಟು ವರ್ಷದಿಂದ ನಿಮ್ಮ ಮಗಳು ಮದುವೆ ಮಾಡಿಕೊಟ್ಟಿದ್ರಿ? 5 ವರ್ಷ ಆಯ್ತು ಸರ್ ಇವತ್ತಿಗೆ. ಶಂಕರರೆಡ್ಡಿ ಕೂಡ ಕೊಟ್ಟಿವಿ. ಟಾರ್ಚರ್ ಮಾಡ್ಕೊಂತಾನೆ ಯಾರ, ಮಕ್ಕಳಾಗಿಲ್ಲ ಅಂದ್ರೆ ಮಕ್ಕಳು ಕೂಡ ಆದವು, ಮಕ್ಕಳಾದ್ರೂ ಕೂಡ ಟಾರ್ಚರ್ ಕೊಟ್ಕೊಂತಾನೆ ಯಾರ. ಆಯಿತು ಅಷ್ಟೇ ಮಾಡ್ಕೊಂತ ಬಂದಾರ. ಮೊನ್ನೆ ಕೊಟ್ಟಿವಿ ಕೂಡ ಹಾಸ್ಪಿಟ್ಲಾಗ ಸುಸುಕನೇ ಅಡ್ಮಿಟ್ ಮಾಡ್ಯಾರ ಡೆಂಗ್ಯೂ ಜ್ವರ ಅಂತ. ನಾನು 3 ದಿನ ತಳ ಹುಟ್ಟೋಗಿನಿ. ಎಷ್ಟು ವರ್ಷದಿಂದ ಇದು? ನಾನು 1 ವರ್ಷದಿಂದ ಸರ್. ಮಗಳು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಯಾರ ಅಷ್ಟೇ, ಜ್ವರ ಬಂದವ ಅಂತೇಳಿ. ಜ್ವರ ಬಂದ ಡೆಂಗ್ಯೂ ಜ್ವರ ಅಂತ ಹೇಳಿದ್ರು. 2 ದಿನ 3 ದಿನ 3 ದಿನ ಕಲಸ ಆಗಿಬಿಟ್ರು. ಹೈದರಾಬಾದ್ಗೆ ಹೋಯ್ ಬಂದ್ರೆ ಹೈದರಾಬಾದ್ ಬರೋದಲ್ಲಪ್ಪ ನಿಮ್ಮ ಏರಿಯಾ ಆಗ್ತದ ನನಗೆ ಹೊಡಿತಾರ ಅಂತೇಳಿ ಬರಲಿಲ್ಲ. ಸೊಲ್ಲಾಪುರಕ್ಕೆ ಹೋಯ್ ಬಂದ, ಸೊಲ್ಲಾಪುರಕ್ಕೆ ಹೋಯ್ದಿವಿ. ಸೊಲ್ಲಾಪುರಕ್ಕೆ ಹೋದ್ವಿ, ಅಲ್ಲಿ ಕಿಡ್ನಿ ಕಲಸ ಆಗ್ಯಾವ, ಏನೇನು ಕಲಸ ಆಗ್ಯಾವ ಅಂತ ಹೇಳಿದ್ರು. ಡಯಾಲಿಸಿಸ್ ಮಾಡಿದ್ರು, ಕಲಸ ಆದ್ಲು ನನ್ನ ಮಗಳು. ಇವ್ರು ಅವ್ರು ಟಾರ್ಚರ್ ಮಾಡಿ ಕೊಲ್ಲಾರ, ಏನೋ ಇನ್ಶಿಯನ್ ಮಾಡ್ಯಾರ, ಅವ್ರು ಏನೋ ಮಾಡ್ಯಾರ ಮಾಡ್ಯಾರ. ಅವ್ರ ತಂಗಿ, ಅಕ್ಕ, ಅವ್ರ ಅಮ್ಮ ಟಾರ್ಚರ್ ಮಾಡಿ ಕೊಲ್ಲಾರ ಅಷ್ಟೇ ನಮಗೆ. ಕೊಲ್ಲಿದ ಮೇಲೆ ಮಣ್ಣು ಮಾಡೋಕಲ್ಕ ನಮ್ಮೂರವರು ಬಂದು ಒಪ್ಪಿರಲಿಲ್ಲ. ನೀವು ಕೊಲ್ಲಿರಪ್ಪ ಹಂಗೆ ಹೆಂಗೆ ಅಂದರೆ ಆಯ್ತಪ್ಪ ಆಗ್ಯದ ಸುಮ್ಮನೆ ಮಣ್ಣು ಮಾಡಿಬಿಡಮ್. ಈಗ ರಾಜಾಗಮ್ ಅಂದರೆ 10 ಲಕ್ಷ ರೂಪಾಯಿ, 10 ಎಕರೆ ಹೊಲ, 35 ತೊಲ ಬಂಗಾರ, ನಿನಗೆ ಸಾಮಾನು ಗೀಮನ್ ಎಲ್ಲ ಕೊಡ್ತೀವಿ, ಮಣ್ಣು ಮಾಡಿಬಿಡಮ್ಮ ಅಂದ್ರೆ ನಮ್ಮೂರವ್ರು ಒಪ್ಕೊಂಡ್ಬಿಟ್ರು. ಆಸಿಗೆ ರಕ್ಕದ ಆಚಿಗೆ ಒಪ್ಕೊಂಡ್ರು, ಏನು ಆಚೆ ಮಣ್ಣು ಮಾಡಿಬಿಟ್ಟಿವಿ. ಅವ್ರು ವೈಟ್ ಪೇಪರ್ನ ಸೈನ್ ಮಾಡಿಸ್ಕೊಂಡ್ವಿ ಅವತ್ತು. ಅವ್ರೇನಂತಾರೆ ಈಗ ವೈಟ್ ಪೇಪರ್ ಮಾಡಿ ನೀವೇನು ಮಾಡ್ತಾರೆ ಅಂತಾರೆ. ಅವ್ರು ಬರ್ದಿಲ್ಲ ಏನು ಮ್ಯಾಟರ್ ಹಾಂ ಬರ್ದು ಎಲ್ಲ ಬರ್ದ್ವಿ. ವೈಟ್ ಪೇಪರ್ನಲ್ಲಿ ಎಲ್ಲ ಸೈನ್ ಮಾಡ್ಯಾರ, ವಿಡಿಯೋ ಆದ ನಮ್ಮ ಹತ್ರ ಎಲ್ಲ ಅದ. ಏನು ಮಾಡ್ತಾರೆ ಈಗ ನಾವು ಕೊಡೋದಲ್ಲ ನೋಡು, ಏನು ಮಾಡ್ಕೊ ಹೋಗಲ್ಲ ಅಂತೇಳಿ ಅವ್ರು ಪರಾರದಾಗ ಅಷ್ಟೇ ಅವತ್ತಲ್ಲ. ಈ ಮನೆಯಲ್ಲಿ ಎಷ್ಟು ದಿನ ಇದ್ದರು ಅವರು ನಿಮ್ಮ ಮಗಳ ಜೊತೆ? ಯಾವಾಗ ಪರಾರಿಯಾಗಿದ್ದಾರೆ ಇವರು? ಇವರು ಅವತ್ತು 1 ವರ್ಷದಿಂದ ಪರಾರಿಯಾಗಾರ. ಹಾಂ, ಮೊಮ್ಮಳು ಇಲ್ಲ, ಮೊಮ್ಮಳು ನನ್ನ ಮಗಳನ್ನೇ ಕೊಲ್ಲಾರ, ತಂದೆನೇ ಕೊಲ್ಲಾರ, ನನ್ನ ಮೊಮ್ಮಳು ಕೊಲ್ತಾರ ಅಂತ ಅಷ್ಟೇ ನನ್ನ ಆಸೆ. ಹಾಂ, ನನ್ನ ಮೊಮ್ಮಳು ಕೊಡ್ರ ಅಂತೀನಿ ಅಷ್ಟೇ. ನನ್ನ ಮಗಳು ಹೇಳ ಮಗಳನ್ನೇ ನೋಡ್ಕೊತೀನಿ, ನನಗೆ ಯಾರೇ ಮುಂದಿಲ್ಲ, ಮಕ್ಕಳೆಲ್ಲ ಯಾರಿಲ್ಲ, ಆಕಿನೇ ಮೊಮ್ಮಳು. ಮಗಳನ್ನ ಮಾಡ್ಕೊಂಡು ಇಟ್ಕೊಂತೀನಿ, ಕೊಟ್ಬಿಡ್ರ ಅಂತೀನಿ ನಾನು ಅಷ್ಟೇ. ಕೊಡ್ಲಿಕ್ಕಂದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕಷ್ಟೇ. ಇವರಿಗೆ ನ್ಯಾಯ ಕೊಡಿಸಬೇಕಾದಂತಹ ಹೊಣೆ ಇದೀಗ ಕಲಬುರ್ಗಿಯ ಪೊಲೀಸರ ಮೇಲಿರುವಂಥದ್ದು. ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರ್ಗಿಯಿಂದ ಕ್ಯಾಮರಾ ಪರ್ಸನ್ ಇಂದ್ರಜಿತ್ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.